प्रोफेसर भगवान अवहेलनकारी के विचार विचार मुंट विचार विवाद आगे प्रोफेसर भगवान विरुद्ध आक्रोशव व्यक्तपड़ता मैसूर प्रोफेसर भगवान मन के मे हाक प्रयत्न कूड़ा आगे निन्े महिष उत्सव चामराजनगर ಒಕ್ಕಲಿಗರ ಸಂಘದ ಸದಸ್ಯರಿಗೆ ಧರಣಿ ಮಾಡುತ್ತಿದ್ದಾರೆ ನಿನ್ನ ಮಹಿಷ ಉತ್ಸವದಲ್ಲಿ ಒಂದು ಮಾತನ್ನ ಹೇಳಿದ್ರು ಒಕ್ಕಲಿಗರು ಸಂಸ್ಕೃತಿ ಹೀನರು ಅನ್ನುವಂತ ಮಾತನ್ನ ಕುವೆಂಪು ಅವರನ್ನ ಉಲ್ಲೇಖಿಸಿ ಹೇಳಿದ್ರು ಈಗ ಅದನ್ನ ಪ್ರತಿಭಟಿಸಿ ಪ್ರತಿಭಟನಾಕಾರರು ಅವರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೀತಾ ಇದೆ ಅಂತ ಪೊಲೀಸರು ಪ್ರತಿಭಟನಾ ನಿರತರನ್ನ ಮುಂದೆ ಹೋಗದಂತೆ ತಡೀತಾ ಇದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತ ಪ್ರೊಫೆಸರ್ ಭಗವಾನ್ ಅವರ ನಿವಾಸ ಅವರ ನಿವಾಸದ ಮುಂದೆಗ ಅನೇಕರು ಧರಣಿ ಮಾಡುತ್ತಿದ್ದಾರೆ ಪ್ರಮುಖವಾಗಿ ಚಾಮರಾಜನಗರ ಒಕ್ಕಲಿಗರ ಸಂಘದ ಸದಸ್ಯರು ಏನಿದ್ದಾರೆ ಅವರು ಪ್ರೊಫೆಸರ್ ಭಗವಾನ್ ಅವರ ಹೇಳಿಕೆಯನ್ನು ಖಂಡಿಸಿ ನಿರಂತರವಾಗಿ ಧರಣಿಯನ್ನು ಮಾಡುತ್ತಿದ್ದಾರೆ ಇನ್ನು ಅವರನ್ನ ತಡೆಹಿಡಿದಿದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರದು ಮನೆ ಹತ್ರ ಹೋಗಬಾರದು ಅಂತ ಈ ಕಾರಣಕ್ಕೋಸ್ಕರ ಸಿಟ್ಟಾಗಿರುವಂತ ಧರಣಿ ನಿರತರು ಪೊಲೀಸರ ಜೊತೆಗೆ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಇನ್ನು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡುತ್ತಾ ಪೊಲೀಸರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಭಗವಾನ್ ಅವರ ಹೇಳಿಕೆಯನ್ನು ಖಂಡಿಸಿ ಈ ಒಂದು ಧರಣಿ ನಡೆಯತಾ ಇದೆ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಕೆಲವರಿಗೆ ಗಾಯಗಳಾಗಿರುವಂತ ಸಾಧ್ಯತೆ ಇದೆ ಅಂದ್ರೆ ಅವರು ಯಾರು ಮುಖ ಬರ್ಸ್ಕೊತಾ ಇದ್ದರು ಅದರ ಜೊತೆ ಜೊತೆಗೆ ಪೊಲೀಸರ ಜೊತೆ ವಾಗ್ವಾದವನ್ನ ಕೂಡ ಮಾಡ್ತಾ ದೃಶ್ಯದಲ್ಲಿ ನೋಡಬಹುದು ನಿನ್ನೆ ನಡೆದಂತ ಮಹಿಷ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಭಗವಾನ್ ಅವರು ಮಾತನಾಡ್ತಾ ಕುವೆಂಪು ಅವರನ್ನ ಉಲ್ಲೇಖಿಸಿ ಕುವೆಂಪು ಅವರನ್ನ ಕೋಟ್ ಮಾಡಿ ಒಕ್ಕಲಿಗರು ಸಂಸ್ಕೃತಿ ಹೀನ ಪಶುಗಳು ಇದನ್ನ ನಾನು ಹೇಳ್ತಾ ಅಲ್ಲ ಬದಲಾಗಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ಅಂತ ಈ ಒಂದು ಮಾತನ್ನ ಹೇಳಿದ್ದಾರೆ ಆದರೆ ಈ ಮಾತುಗಳನ್ನು ಹೇಳುವಂತ ಅವಶ್ಯಕತೆ ಏನಿತ್ತು ಅನ್ನುವಂತದ್ದು ಕೂಡ ಅನೇಕರು ಪ್ರಶ್ನೆ ಮಾಡುತ್ತಿದ್ದಾರೆ ವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ ಇಡೀ ವಿಶ್ವವೇ ಮೈಸೂರಿನತ್ತ ನೋಡ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಮೈಸೂರಿನಲ್ಲಿ ಸದ್ದು ಮಾಡ್ತಾ ಇದ್ದಾವೆ ಒಂದು ಕಡೆ ಮಹಿಷ ಉತ್ಸವ ಮಹಿಷ ದಸರಾ ಚಾಮುಂಡಿ ಬೆಟ್ಟ ಚಲೋ ತಣ್ಣಗಾಗ್ತಾ ಇದ್ದಂತೆ ಮತ್ತೊಂದು ವಿವಾದದ ಕಿಡಿಗ ಒತ್ತುಕೊಂಡಿದೆ ನೆನ್ನೆ ಮೈಸೂರಿನಲ್ಲಿ ನಡೆದಂತ ಮಹಿಷ ಉತ್ಸವದಲ್ಲಿ ಪ್ರೊಫೆಸರ್ ಕೆಎಸ್ ಭಗವಾನ್ ಆಡಿದಂತ ಮಾತುಗಳು ಈ ಕಿಡಿಯನ್ನ ಒತ್ತಿದವೆ ಅಂದ್ರೆ ಪ್ರೊಫೆಸರ್ ಭಗವಾನ್ ಅವರು ನೆನ್ನೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕುವೆಂಪು ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡುವಂತದ್ದು ಮತ್ತೆ ಒಕ್ಕಲಿಗರು ಸಂಸ್ಕೃತಿ ಇನರು ಪಶುಗಳು ಅನ್ನೋ ಮಾತನಾಡಿದ್ರು ಅದು ಒಕ್ಕಲಿಗರನ್ನ ಕೆಡಿಸಿದೆ ಹೀಗಾಗಿ ಅವರು ಪ್ರೊಫೆಸರ್ ಕೆಎಸ್ ಭಗವಾನ್ ಅವರ ಮನೆಗೆ ಮುತ್ತಿಗೆ ಆಗ್ತಾ ಇದ್ದಾರೆ ನಾವೀಗ ಮೈಸೂರಿನ ಕುವೆಂಪು ನಗರದ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರ ಮನೆಯ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಸಾಕಷ್ಟು ಪೊಲೀಸರು ಮನೆಯ ಮುಂಭಾಗದಲ್ಲಿ ಇದ್ದಾರೆ ಬ್ಯಾರಿಕೇಡ್ ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಮೈಸೂರು ಚಾಮರಾಜನಗರದ ಒಕ್ಕಲಿಗ ಸದಸ್ಯರು ಇವತ್ತು ಪ್ರೊಫೆಸರ್ ಕೆಎಸ್ ಭಗವಾನ್ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು ಅವರ ವಾದ ಒಂದೇನೆ ನೆನ್ನೆ ಮಹಿಷ ಉತ್ಸವಕ್ಕೆ ಷರತ್ತುಬದ್ಧವಾದಂತ ಅನುಮತಿಯನ್ನು ನೀಡಿತ್ತು ಪ್ರಮುಖವಾಗಿ ಇದ್ದಂತ ಷರತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಂತ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಬಾರದು ಮತ್ತೆ ಪ್ರಮುಖವಾಗಿ ಈ ಒಂದು ಮಹಿಷ ದಸರವನ್ನ ಎಲ್ಲರೂ ಸಹ ವಿರೋಧಿಸ್ತಾ ಇದ್ದಿದ್ದು ಕೇವಲ ಮಹಿಷ ದಸರಾ ಆಚರಣೆ ಆಗೋದಿಲ್ಲ ಅಲ್ಲಿ ಬೇರೆ ಬೇರೆಯವರನ್ನ ನಿಂತುವಂತದ್ದು ಬೇರೆಯವರ ಮನಸ್ಸಿಗೆ ಒಂದು ಧಕ್ಕೆಯನ್ನು ಉಂಟು ಮಾಡುವಂತ ಹೇಳಿಕೆಗಳನ್ನು ಕೊಡ್ತಾರೆ ಈ ಕಾರಣಕ್ಕೆ ಬೇಡ ಅಂತ ಇದ್ದರು ಪುರಭವನಕ್ಕೆ ಷರತ್ತುಬದ್ಧ ಒಂದು ಅನುಮತಿ ನೀಡಿದಂತ ಸಂದರ್ಭದಲ್ಲಿ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ಆಡಿದಂತ ಮಾತುಗಳು ಈಗ ವಿವಾದದ ಕಿಡಿಯನ್ನು ಒತ್ತಿಸಿದೆ ದಸರಾದ ಒಂದು ದಿನ ಮುಂಚೆ ಈ ರೀತಿಯ ವಿವಾದ ಬೇಕಾಗಿತ್ತ ಅನ್ನೋದೇ ಎಲ್ಲರ ಪ್ರಶ್ನೆ ಆಗಿದೆ ಇಲ್ಲಿ ಬಂದಂತ ಪ್ರತಿಭಟನಾಕಾರರು ಮನೆಗೆ ನುಗ್ಗುವಂತ ಪ್ರಯತ್ನವನ್ನು ಮಾಡಿದ್ರು ಸದ್ಯಕ್ಕೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು ಒಕ್ಕಲಿಗರಿಗೆ ಸಂಸ್ಕೃತಿ ಇಲ್ಲ ಅಂತೇನು ಭಗವಾನ್ ಅವರು ಹೇಳ್ತಾ ಇದ್ದಾರೆ ದಯಮಾಡಿ ಬಂದು ನಮಗೆ ಸಂಸ್ಕೃತಿಯನ್ನು ಕಲಿಸಿ ನಿಮ್ಮಿಂದ ನಾವು ಸಂಸ್ಕೃತಿಯನ್ನು ಕಲಿತೇವೆ ಅಂತೇಳಿ ಮತ್ತೆ ಷರತ್ತುಬದ್ಧ ಅನುಮತಿ ನೀಡಿದಂಥ ಪೊಲೀಸರು ಭಗವಾನ್ ಅವರನ್ನ ಬಂಧಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದ್ರು.